हाय फ्रेंड्स एल्लरिगू नमस्कार। सिंपल गी ओंदु 5 निमिषदल्ले आगुत्त दिढीर दोसे। इदु तुंबाने ईजी रेसिपी, टेस्टी कूड इरुत्ते, सॉफ्ट आगिरुत्ते तुंबा। मोदलिगे नानु गोधी हिट्टु हागे सिरिधान्य हिट्टु एरडू अर्धर्ध कप्पष्टु मिक्स माड्कोंडिदीनि। रुचिगे तक्कष्टु उप्पु हागे शुंठि ओंदु अर्ध इंचष्टु तुरिदि हाकोंडिदीनि। इष्टन्नु हाकोंडु चेन्नागि मिक्स माड्कोळ्ळि। गंटागबारदु, स्वल्प स्वल्पने नीरु हाकोंडु दोसे हिट्टिन हदक्के मिक्स माड्कोळ्ळबेकु। नावु सिरिधान्य हिट्टु गोधी हिट्टु एरडू हाकिदीवि। नेनेसुव आवश्यकते एनिल्ल, ಚೆನ್ನಾಗಿ ಬನಿ ಬರುತ್ತೆ। ಗಂಟಾಗ್ತಿರ ರೀತಿಯಲ್ಲಿ ಕಲಸಿಟ್ಕೊಳ್ಳಿ। ಗಂಟಿಲ್ನಂಗ ಕಲಸ್ಕೊಂಡ ನಂತರ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿದೀನಿ। ನೀವು ಇದಕ್ಕೆ ಕ್ಯಾರೆಟ್, ಈರುಳ್ಳಿ ಕೂಡ ಹಾಕೊಳ್ಳಬಹುದು। ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಈ ತರ ತರಕಾರಿಗಳು ಸೊಪ್ಪುಗಳು ಕೂಡ ಮಿಕ್ಸ್ ಮಾಡ್ಕೊಳ್ಳಬಹುದು। ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಹಾಕೊಳ್ತಿದೀನಿ। ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇಮಿಡಿಯೇಟ್ ದೋಸೆ ಹಾಕೊಳ್ಳಬಹುದು। ಇದನ್ನು ತುಂಬಾ ಹೊತ್ತು ನೆನೆಸೋ ಅವಶ್ಯಕತೆ ಇಲ್ಲ, ಅಥವಾ ಸೋಡಾ ಏನು ಅವಶ್ಯಕತೆ ಇಲ್ಲ। ನೀವು ತೆಳ್ಳಗೆ ಅಥವಾ ದಪ್ಪವಾಗಿ ಹೆಂಗ್ ಬೇಕಾದ್ರೂ ದೋಸೆ ಹಾಕೊಳ್ಳಬಹುದು। ಎಣ್ಣೆ ಹಾಕೋ ಅವಶ್ಯಕತೆ ಕೂಡ ಇಲ್ಲ। ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ। ಇದನ್ನ ಉಲ್ಟಾ ಮಾಡ್ಕೊಂಡು ಸ್ವಲ್ಪ ಕೂಡ ತಳನ್ನು ಹತ್ತಿಕೊಳ್ಳೋದಿಲ್ಲ, ತುಂಬಾ ಚೆನ್ನಾಗಿ ಆಗುತ್ತೆ। ಸ್ವಲ್ಪ ಒಂದು ಕಾಲ್ ಸ್ಪೂನ್ ಅಷ್ಟೇ ಎಣ್ಣೆ ಅಪ್ಲೈ ಮಾಡ್ತೀನಿ। ಬೇಕಾದ್ರೆ ಮಾತ್ರ ಹಾಕೊಳ್ಳಿ, ಬೇಡ ಅಂದ್ರೆ ಹಾಗೆ ಕೂಡ ಫ್ರೈ ಮಾಡಬಹುದು। ನೋಡಿರಲ್ಲ ಎಷ್ಟು ಸಿಂಪಲ್ ಆಗಿ ಮಾಡಬಹುದು ಅಂತ। ದಿಢೀರಂತ ಸಾಂಬಾರ್ ಏನಾದರೂ ಇದೆ ಅಂತಾಗ ಅಥವಾ ಚಟ್ನಿ ಏನಾದರೂ ಇದೆ ಅಂತಾಗ ಮಾಡ್ಕೊಳ್ಳಬಹುದು ಈ ರೀತಿ। ನೀವು ಇದಕ್ಕೆ ಹಸಿ ಮೆಣಸಿನಕಾಯಿ, ಖಾರದ ಪುಡಿ ಬೇಕಾದ್ರೂ ಕೂಡ ಹಾಕೊಳ್ಳಬಹುದು। ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ। ಓಕೆ ಬಾಯ್, ಥ್ಯಾಂಕ್ ಯು।